ಅಮರನಾಥ ಯಾತ್ರಿಗಳಿಗೆ ಕೊನೆಗೂ ಕೂಡ ಗುಡ್ ನ್ಯೂಸ್ ಸಿಕ್ಕಿದೆ ಸ್ಫೋಟದಿಂದ ಕಳೆದ ಮೂರು ದಿನಗಳಿಂದ ತಾತ್ಕಾಲಿಕವಾಗಿ ರದ್ದಾಗಿದ್ದ ಯಾತ್ರೆಯನ್ನು ಈಗ ಪುನರಾರಂಭಗೊಳಿಸಲಾಗಿದೆ ಅಮರನಾಥ ಯಾತ್ರಾ ಮಂಡಳಿ ಈ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಹೀಗಾಗಿ ಇವತ್ತಿನಿಂದ ಯಾತ್ರೆ ಪುನರಾರಂಭಗೊಂಡಿದೆ ಅಮರನಾಥ ಯಾತ್ರೆಯನ್ನು ಮಾಡಬೇಕು ಅಂದರೆ ಎರಡು ಮಾರ್ಗಗಳಿಂದ ಮಾಡಬೇಕಾಗುತ್ತೆ ಒಂದು ಜಮ್ಮುವಿಂದ ಮತ್ತೊಂದು ಶ್ರೀನಗರದಿಂದ ಇವತ್ತು ಜಮ್ಮುವಿನ ಭಗವತಿನಗರ ಬೇಸ್ನಿಂದ ಯಾತ್ರೆಯನ್ನು ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ ಏಕೆಂದರೆ ಹವಾಮಾನ ಸಾಕಷ್ಟು ಸುಧಾರಿಸಿರುವಂಥ ಹಿನ್ನೆಲೆಯಲ್ಲಿ ಈ ಹಿಂದೆ ಮೇಘಸ್ಫೋಟ ಆದಂಥ ಸಂದರ್ಭದಲ್ಲಿ ಹವಾಮಾನದಲ್ಲಿ ಸಾಕಷ್ಟು ಬದಲಾವಣೆಗಳಾಗಿತ್ತು ಮತ್ತು ವೈಪರೀತ್ಯಗಳು ಆಗ್ತಾ ಇದ್ದಂಥ ಹಿನ್ನೆಲೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಯಾತ್ರೆಗೆ ಅವಕಾಶ ಕೊಡಬಾರ್ದು ಅನ್ನುವಂಥ ನಿರ್ಧಾರವನ್ನು ಮಾಡಲಾಗಿತ್ತು ಆದರೆ ನೀವೀಗ ನೋಡಬಹುದು ಅಮರನಾಥದಲ್ಲಿ ಹವಾಮಾನ ಸಂಪೂರ್ಣವಾಗಿ ನಿಯಂತ್ರಣಕ್ಕೆ ಬಂದಿರುವಂಥದ್ದು ಒಂದು ಸಾಧಾರಣ ಹವಾಮಾನ ಪರಿಸ್ಥಿತಿ ಈಗ ನಿರ್ಮಾಣ ಆಗಿದೆ ಹೀಗಾಗಿ ಯಾತ್ರೆಗೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಯಾತ್ರಾ ಮಂಡಳಿ ನಿರ್ಧಾರ ಮಾಡಿತ್ತು ಮತ್ತೆ ನಿನ್ನೆ ಲೆಫ್ಟಿನೆಂಟ್ ಜನರಲ್ ಲೆಫ್ಟಿನೆಂಟ್ ಗವರ್ನರ್ ಮನೋಜ್ ಸಿನ್ಹಾ ಅವರು ಕೂಡ ಒಂದು ಉನ್ನತ ಮಟ್ಟದ ಸಭೆಯನ್ನು ಕೂಡ ನಡೆಸಿದ್ರು ಈ ಸಭೆಯಲ್ಲೂ ಕೂಡ ಎಲ್ಲ ಆಯಾಮಗಳಲ್ಲಿ ಕೂಡ ಚರ್ಚೆಯನ್ನು ಮಾಡಿ ಈಗ ಅಂತಿಮವಾಗಿ ಯಾತ್ರೆಗೆ ಅವಕಾಶ ಕೊಡಬೇಕು ಅನ್ನುವಂಥದ್ದನ್ನು ನಿರ್ಧಾರ ಮಾಡಲಾಗಿದೆ ಈ ಹಿನ್ನೆಲೆಯಲ್ಲೇ ಇವತ್ತು ಬೆಳಗ್ಗೆ ಐದು ಗಂಟೆಯಿಂದ ಜಮ್ಮುವಿನ ಭಗ ಭಗವತಿ ನಗರ ಬೇಸ್ನಿಂದ ಈಗ ಯಾತ್ರೆ ಆರಂಭ ಕೂಡ ಆಗಿದೆ ಇನ್ನೇನು ಸ್ವಲ್ಪ ಹೊತ್ತಿನಲ್ಲಿ ಅಥವಾ ನಾಳೆ ಬೆಳಗ್ಗೆ ಐದು ಗಂಟೆಯಿಂದ ಬಾಲ್ಟಾಲ್ನ ಬೇಸ್ನಿಂದಲೂ ಕೂಡ ಈ ಒಂದು ಯಾತ್ರೆ ಆರಂಭ ಆಗುವಂತಹ ಸಾಧ್ಯತೆಗಳನ್ನು ನಾವು ನಿರೀಕ್ಷೆ ಮಾಡ್ತಿದ್ದೀವಿ ಇದರ ಜೊತೆಗೆ ಬಹಳ ಪ್ರಮುಖವಾಗಿ ಎರಡು ಬೇಸ್ಗಳಿಂದಲೂ ಕೂಡ ಹೆಲಿಕಾಪ್ಟರ್ ಮೂಲಕ ದರ್ಶನ ಮಾಡಲಿಕ್ಕೂ ಕೂಡ ಅವಕಾಶವನ್ನ ಕೂಡ ಮಾಡಿಕೊಡಲಾಗಿದೆ ಕಳೆದ ಮೂರು ದಿನಗಳಿಂದ ವಾತಾವರಣದಲ್ಲಿ ಬದಲಾವಣೆಗಳಿತ್ತು ಹವಾಮಾನ ವೈಪರೀತ್ಯಗಳು ಆಗ್ತಾ ಹಿನ್ನೆಲೆಯಲ್ಲಿ ಯಾತ್ರಾರ್ಥಿಗಳಿಗೆ ಹೆಲಿಕಾಪ್ಟರ್ ಮೂಲಕ ಏನು ಸೇವೆಯನ್ನು ಕೊಡಲಾಗ್ತಾ ಇತ್ತು ಆ ಸೇವೆಯನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಲಾಗಿತ್ತು ಮತ್ತೆ ಪಾದಯಾತ್ರೆಯ ಮೂಲಕ ಕೂಡ ಯಾತ್ರೆಯನ್ನು ನಡೆಸಲಿಕ್ಕೆ ದರ್ಶನ ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಟ್ಟಿರಲಿಲ್ಲ ಈಗ ಮೊದಲ ಹಂತದಲ್ಲಿ ಭಗವತಿ ನಗರ ಬೇಸ್ನಿಂದ ಪಾದಯಾತ್ರೆ ಮೂಲಕ ಯಾತ್ರೆಯನ್ನು ಮಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಇದರ ಜೊತೆಗೆ ಏನು ಎರಡು ಬಾಲ್ಟಾಲ್ ಮತ್ತೆ ಭಗವತಿ ಬೇಸ್ ನಿಂದ ಹೆಲಿಕಾಪ್ಟರ್ ಮೂಲಕ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡಲಾಗಿದೆ ಈಗ ಬಾಲ್ಟಾಲ್ನಿಂದ ಮಾತ್ರ ಪಾದಯಾತ್ರೆ ಮೂಲಕ ಅವಕಾಶವನ್ನ ಮಾಡಿಕೊಡಬೇಕಾಗಿದೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಬಗ್ಗೆ ಒಂದು ನಿರ್ಧಾರವನ್ನು ನಿರ್ಧಾರವನ್ನ ಸಾಧ್ಯತೆಗಳಿದವೆ ಮೇಘ ಸ್ಫೋಟ ಆಗಿದ್ದಂಥ ಹಿನ್ನೆಲೆಯಲ್ಲಿ ಅಮರನಾಥದಲ್ಲಿ ಹದಿನಾರು ಮಂದಿ ಸಾವನ್ನಪ್ಪಿದ್ರು ಸುಮಾರು ನಲವತ್ತು ಮಂದಿ ನಾಪತ್ತೆಯಾಗಿದ್ದಾರೆ ಈವರೆಗೂ ಕೂಡ ಅವರ ಸುಳಿವು ಕೂಡ ಸಿಕ್ಕಿಲ್ಲ ಅವರನ್ನ ಹುಡುಕಾಟ ನಡೆಸುವಂತ ಕೆಲಸಗಳು ಆಗ್ತಾ ಇದ್ದಾವೆ ಕಳೆದ ಮೂರು ದಿನಗಳಿಂದ ಸ್ಫೋಟದಿಂದ ಆಗಿದ್ದಂಥ ಅನಾಹುತಗಳನ್ನು ಸರಿಪಡಿಸುವಂಥ ಕೆಲಸ ಆಯಿತು ಮತ್ತು ಯಾರು ಸಂಕಷ್ಟದಲ್ಲಿದ್ದರು ಯಾತ್ರಾತ್ರಿಗಳು ಅವರನ್ನು ಮತ್ತೆ ರೆಸ್ಕ್ಯೂ ಮಾಡುವಂಥ ಕೆಲಸ ಮಾಡಲಾಯಿತು ರಕ್ಷಣಾ ಕಾರ್ಯಾಚರಣೆಯನ್ನು ಕೂಡ ಮಾಡಲಾಯಿತು ಕೆಲವೊಂದಿಷ್ಟು ಕಾಲ ವಾತಾವರಣದಲ್ಲಿ ಸಾಕಷ್ಟು ಏರುಪೇರುಗಳು ಆದರೂ ಕೂಡ ಅವನ್ನೆಲ್ಲವನ್ನು ಕೂಡ ಸರಿಪಡಿಸಿಕೊಂಡು ಈಗ ಕಾರ್ಯಾಚರಣೆಯನ್ನು ಬಹುತೇಕ ಅಂತಿಮಗೊಳಿಸಲಾಗಿದೆ ನಲವತ್ತು ಜನ ನಾಪತ್ತೆಯಾದವರನ್ನು ಶೋಧ ಮಾಡುವುದನ್ನು ಹೊರತುಪಡಿಸಿದರೆ ಇನ್ಯಾವುದೇ ರಕ್ಷಣಾ ಕಾರ್ಯಾಚರಣೆಗಳು ಬಾಕಿ ಉಳಿದಿಲ್ಲ ಹೀಗಾಗಿ ವಾತಾವರಣದಲ್ಲೂ ಕೂಡ ಸುಧಾರಣೆ ಕಂಡಿರುವಂಥ ಹಿನ್ನೆಲೆಯಲ್ಲಿ ಈಗ ಮತ್ತೆ ಯಾತ್ರೆಯನ್ನು ಪುನರಾರಂಭಿಸುವಂತ ಪುನರಾರಂಭಗೊಳಿಸುವಂತಹ ನಿಟ್ಟಿನಲ್ಲಿ ಈಗ ನಿರ್ಧಾರಗಳನ್ನು ತೆಗೆದುಕೊಂಡಿದೆ ಹೀಗಾಗಿ ಮತ್ತೆ ಅಮರನಾಥ ಯಾತ್ರೆ ಶುರುವಾಗಿದೆ ಬಹಳಷ್ಟು ಜನರಿಗೆ ಒಂದು ಗೊಂದಲ ಇತ್ತು ಈ ಮೇಘ ಸ್ಫೋಟದಿಂದಾಗಿ ಅಮರನಾಥ ಯಾತ್ರೆ ಮತ್ತೆ ನಡೆಯುತ್ತಾ ನಡೆಯಲ್ಲ ಅನ್ನುವಂತಹ ಗೊಂದಲಗಳಿದ್ವು ಕಳೆದ ಮೂರು ವರ್ಷಗಳಿಂದ ಕೋವಿಡ್ ಕಾರಣದಿಂದ ಕೋವಿಡ್ ಕಾರಣದಿಂದ ಯಾತ್ರೆ ಸಂಪೂರ್ಣವಾಗಿ ಸ್ಥಗಿತ ಆಗಿತ್ತು ಮತ್ತೆ ಮೂರು ವರ್ಷ ಆದ ಬಳಿಕ ಇದೇ ಮೊದಲ ಬಾರಿಗೆ ಏನು ಆರಂಭ ಆಗಿತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಭಕ್ತರು ಅಮರನಾಥಕ್ಕೆ ಬಂದಿದ್ದರು ಬಹಳಷ್ಟು ಜನರು ಬೆ ದರ್ಶನದ ನಿರೀಕ್ಷೆಯಲ್ಲಿದ್ದರು ಆದರೆ ಈ ಸ್ಫೋಟದಿಂದಾಗಿ ಆ ಎಲ್ಲ ನಿರೀಕ್ಷೆಗಳು ಹುಸಿಯಾಗುವಂಥ ಹಂತಕ್ಕೆ ಬಂದು ತಲುಪಿತ್ತು ದರ್ಶನಕ್ಕೆ ಅವಕಾಶ ಸಿಗುತ್ತಾ ಇಲ್ವಾ ಅನ್ನುವಂತಹ ಒಂದು ನಿರಾಶಾದಾಯಕ ಭಾವನೆಯಲ್ಲಿ ಭಕ್ತರು ಕೂಡ ಇದ್ದರು ಈಗ ಅಂತಿಮವಾಗಿ ಅವರೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು ಬಹುತೇಕ ಅಮರನಾಥ ಯಾತ್ರೆ ಈಗ ದರ್ಶನಕ್ಕೆ ಮುಕ್ತವಾಗಿದೆ ಕ್ಯಾಮರಾ ಪರ್ಸನ್ ಜಿತೇಂದ್ರ ಕುಮಾರ್ ಜೊತೆ ಶಬೀರ್ ನಿಡಗುಂದಿ ಪಬ್ಲಿಕ್ ಟಿವಿ ಅಮರನಾಥ